ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯ್ಸ್ ಕ್ರಿಯೇಟಿವ್ ವಾರ್ಡ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತೊಂದು ತುಂಬ ರುಚಿಯಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿನ ಮಾಡೋಣ ಇದನ್ನು ಮಾಡೋದಕ್ಕೆ ಯಾವುದೇ ತರಕಾರಿ ಎಲ್ಲ ಏನೂ ಬೇಕಾಗಿಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟಾಗುವಷ್ಟು ಪುದೀನ ಸೊಪ್ಪಿದರೆ ಈ ಸೂಪರ್ ಆಗಿರೋವಂಥ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ಕೊಬೋದು ನಾನಿವತ್ತು ಮಾಡ್ತಾ ಇರೋದು ಪುದೀನ ಪಲಾವ್ ಅದನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಒಂದು ಸಣ್ಣ ಕ್ಯೂಬಿನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಜೊತೆಗೇನೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನೂ ಸಹ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಬೆಣ್ಣೆ ಆಪ್ಷನಲ್ ನೀವು ಬೇಕಿದ್ದರೆ ಹಾಕೋಬೋದು ಅಥವಾ ಬೆಣ್ಣೆ ಬದಲಿಗೆ ತುಪ್ಪನೂ ಸಹ ಸೇರಿಸ್ಕೊಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಮತ್ತು ಎಣ್ಣೆ ಎರಡು ನೋಡಿ ಚೆನ್ನಾಗಿ ಕರಗಿದೆ ಇವಾಗ ನಾನು ಒಂದು ಪಲಾವ್ ಎಲೆನ ಈ ಥರ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಎರಡು ಪೀಸಷ್ಟು ಚಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನು ಸೋಂಪು ಒಂದು ಏಲಕ್ಕಿ ಹಾಗೆ ಎರಡು ಲವಂಗ ಇವಿಷ್ಟನ್ನು ಹಾಕ್ಕೊಂಡು ಇವೆಲ್ಲ ಸ್ವಲ್ಪ ಪರಿಮಳ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ ಹುರಿಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಹುರಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಸಣ್ಣ ಮಸಾಲೆನ ರುಬ್ಕೋಣ ಹೆಚ್ಚಿಗೆ ಏನು ಇದರಲ್ಲಿ ಮಸಾಲೆಗಳನ್ನ ಬಳಸ್ತಾ ಇಲ್ಲ ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಒಂದು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ ಅರ್ಧ ಇಂಚಷ್ಟು ಶುಂಠಿ ಹಾಗೆ ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಇದೆ ಹಸಿಮೆಣ್ಸಿನ್ಕಾಯಿಗಳನ್ನೇ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಪುದೀನ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿಗಿಂತ ನಮಗೆ ಪುದೀನ ಫ್ಲೇವರ್ ಜಾಸ್ತಿ ಬರಬೇಕು ಹಾಗಾಗಿ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಒಂದು ಹಿಡಿಯಷ್ಟಿದೆ ಚೆನ್ನಾಗಿ ತೊಳೆದು ನಾನು ಸೇರಿಸ್ಕೊಂಡು ಇವಾಗ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬಾರಣ ಜಾಸ್ತಿ ನೀರು ಹಾಕಿದ್ರೆ ನಾವು ಹುರಿಬೇಕಾದ್ರೆ ಅದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಈರುಳ್ಳಿನೂ ಸಹ ಇವಾಗ ಚೆನ್ನಾಗಿ ಕೆಂಪಗೆ ಹುರಿದಾಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಂಡು ಈ ಮಸಾಲೆನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಣ ಈ ಮಸಾಲೆನಲ್ಲಿರೋ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಒಳ್ಳೆ ಪರಿಮಳ ಬರುತ್ತೆ ನಮಗೆ ಆ ಪುದೀನ ಸೊಪ್ಪಿಂದು ಅಲ್ಲಿವರೆಗೂ ಇದನ್ನು ಉರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈ ಥರ ಉರಿಯೋದ್ರಿಂದನೇ ನಮಗೆ ಈ ರೆಸಿಪಿನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರೋದು ಇಲ್ಲಾಂದರೆ ನಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯ ವಾಸನೆ ಎಲ್ಲ ಹಾಗೆ ಬರ್ತಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಅದ್ರ ಕಲರು ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ಅದರಲ್ಲಿರೋ ನೀರಿನಾಂಶ ಎಲ್ಲ ಹೋಗಿದೆ ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊನು ಸಹ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ನಾನು ಒಂದು ಸಣ್ಣ ಕ್ಯಾರೆಟ್ನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಕ್ಯಾರೆಟ್ ಯಾವುದೇ ತರಕಾರಿ ಇಲ್ಲದೇನೂ ಸಹ ಈ ಪಲಾವನ್ನ ಮಾಡ್ಕೊಬೋದು ಬಟ್ ನನ್ನ ಮಗಳಿಗೆ ಕ್ಯಾರೆಟ್ ಇಷ್ಟ ಅಂತ ನಾನಿಲ್ಲಿ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟ್ ಆಪ್ಷನ್ನಲ್ಲಿ ಎಲ್ಲವನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಾರೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆ ಪುಡಿಗಳನ್ನ ಸೇರಿಸ್ಕೊಡೋಣ ನೋಡಿ ಒಂದು ಸಣ್ಣ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾವು ಅಚ್ಕಾರದ ಪುಡಿನೆಲ್ಲ ಹಾಕೋಬಾರ್ದವಾಗ ಬಣ್ಣ ಚೇಂಜ್ ಆಗಿಬಿಡುತ್ತೆ ನಮಗೆ ಆ ಗ್ರೀನ್ ಕಲರ್ ಬರೋದಿಲ್ಲ ಪಲಾವಲ್ಲಿ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿಗಳನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ತೋರಿಸ್ತಾ ಇರೋಂಥ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಆ ಅಕ್ಕಿನ ಇವಾಗ ಸೇರಿಸ್ಕೋತಾ ಇದ್ದೀನಿ ಈ ಥರ ಒಗ್ಗರಣೆ ಮಾಡಬೇಕಾದ್ರೆ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋದ್ರಿಂದ ನಮಗೆ ಯಾವುದೇ ರೈಸ್ ರೆಸಿಪಿಗಳು ತುಂಬ ಉದ್ರುದ್ರಾಗಿ ಸಾಫ್ಟಾಗಿ ಬರುತ್ತೆ ರೈಸು ಹಾಗೆ ಈ ಥರ ಒಗ್ಗರಣೆಯಲ್ಲಿ ಅಕ್ಕಿನ ಹಾಕಿದ್ಮೇಲೆ ತುಂಬ ಹೊತ್ತು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ಅಕ್ಕಿನ ನಾವು ನೆನೆಸಿರೋದ್ರಿಂದ ಅಕ್ಕಿ ಪೀಸ್ ಆಗಿಬಿಡುತ್ತೆ ಇವಾಗ ನಾನು ಇದಕ್ಕೆ ಮೂರು ಗ್ಲಾಸಷ್ಟು ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಅಷ್ಟೇ ನಮಗೆ ರೈಸು ಮುದ್ದೆ ಮುದ್ದೆ ಥರ ಆಗಲ್ಲ ತುಂಬ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಿಸಿ ನೀರನ್ನ ಸೇರಿಸ್ಕೊಂಡು ಒನ್ ಇಷ್ಟು ಟೂ ರೇಷಿಯೋ ರೇಷಿಯೋದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಮೂರು ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ಇನ್ನೂ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಕಟ್ ಮಾಡಬಾರ್ದು ಹಾಗೆಯೇ ಎಲೆ ಎಲೆಯಾಗಿಯೇ ಹಾಕಿ ತಿರುಗಿಸ್ಕೋಬೇಕು ಈ ಥರ ಹಾಕೋದ್ರಿಂದ ಈ ಪುದೀನ ಪಲಾವ್ನ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಅದು ಕುದಿ ಇನ್ನೊಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಟ್ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿತಾ ಇರೋ ಟೈಮಲ್ಲಿ ನಾವು ಕುಕ್ಕರ್ ಮಷಲಾನ ಮುಚ್ಚಿದ್ರೆ ನಮಗೆ ರೈಸಲ್ಲಿ ಯಾವ ಮಸಾಲೆ ಎಲ್ಲ ಮೇಲುಗಡೆ ಬಂದು ಸೇರಿಕೊಳ್ಳೋದಿಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ನಾವು ಹಾಕಿರುವಂಥ ಮಸಾಲೆ ಎರಡು ವಿಷಲಿ ಕೂಗಿಸ್ಕೋಬೇಕು ನಾವು ಇದನ್ನು ಅದು ಎರಡು ವಿಷಲಿ ಕೂಗಿ ತಣ್ಣಗಾಗೋ ಅಷ್ಟ್ರೆ ಇದಕ್ಕೊಂದು ಸಿಂಪಲ್ಲಾಗಿ ಸೌತೆಕಾಯಿ ರಾಯ್ತ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನಾವು ಮೊಸರು ರಾಯ್ತ ಮಾಡಬೇಕಾದ್ರೆ ಮೊಸರನ್ನ ಫಸ್ಟ್ ಒಂದ್ಸಲಿ ಈ ಥರ ವಿಸ್ಕರಲ್ಲಿ ಅಥವಾ ಫೋರ್ಕಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಮ್ಗೆ ಅದೊಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆವಾಗ ಸೇಮ್ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ರಾಯ್ತ ನಮಗೆ ಇಲ್ಲಾಂದರೆ ನಾವು ಹಾಗೆ ಡೈರೆಕ್ಟ್ ಮೊಸರುಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಸೇರಿಸಿದ್ರೆ ನೀರು ಒಂದು ಕಡೆ ಸಪ್ರೇಟು ಹಾಗೆ ಗಟ್ಟಿ ಮೊಸರೆಲ್ಲ ಎಲ್ಲ ಒಂದು ಕಡೆ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಫಸ್ಟೇ ಒಂದು ಸಲ ನಾವು ವಿಸ್ಕ್ ಮಾಡಿಕೊಂಡ್ರೆ ನಮಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಇರುವಂಥ ಸೌತೆಕಾಯಿ ರಾಯ್ತ ರೆಡಿ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಸೌತೆಕಾಯಿ ಹಾಗೆ ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಪುದೀನ ಪಲಾವ್ ಜೊತೆಗೆ ಸೂಪರ್ ಆಗಿರೋವಂಥ ಕಲರ್ಫುಲ್ಲಾಗಿರೋವಂಥ ಸೌತೆಕಾಯಿ ರಾಯ್ತ ರೆಡಿಯಾಗುತ್ತೆ ಎರಡಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ನೀವು ಈ ಪುದೀನ ಪಲಾವ್ನ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಬಟ್ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ವಿಶೀಲ ಆದಮೇಲೆ ಕುಕ್ಕರೆಲ್ಲ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ನಮ್ಮ ಪುದೀನ ಪಲಾವ್ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಿಗೆಲ್ಲ ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಬೇಗನೂ ಸಹ ಆಗುತ್ತೆ ನೋಡಿ ಎಷ್ಟು ಉದುರುದ್ರಾಗಿ ಆಗಿದೆ ಪುದೀನ ಪಲಾವ್ ರುಚಿ ಎಂದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೆಲ್ಲರೂ ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್